ತುಮಕೂರು ಹೊರವಲಯದ ದೇವರ ಹೊಸಹಳ್ಳಿಯಲ್ಲಿರುವ ವೀರಭದ್ರಸ್ವಾಮಿ ದೇವಾಲಯದಲ್ಲಿ ಬಕೆಟ್ನಲ್ಲಿ ಹುಂಡಿ ಹಣ ಸಾಗಿಸಿದರೆಂಬ ಆರೋಪವನ್ನು ದೇವಾಲಯದ ಪ್ರಧಾನ ಅರ್ಚಕರು ಸ್ಪಷ್ಟನೆ ನೀಡಿದ್ದಾರೆ. ಅದು 1500 ವರ್ಷಗಳ ಹಳೆಯದಾದ ಪುರಾಣ ಪ್ರಸಿದ್ಧ ದೇವಾಲಯ. ರಾಜ್ಯದ ವಿವಿಧ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ದೇವರ ಹೊಸಹಳ್ಳಿಯಲ್ಲಿರುವ ಶ್ರೀ ವೀರಭದ್ರಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ಇತ್ತೀಚೆಗೆ ಜುಲೈ 15ರಂದು ಮುಜರಾಯಿ ಅಧಿಕಾರಿಗಳ ಸಮ್ಮುಖದಲ್ಲಿಯೇ ಕಾಣಿಕೆ ಹುಂಡಿ ಹೊಡೆದಾಗ ಅರ್ಚಕರು ಬಕೆಟ್ನಲ್ಲಿ ಹುಂಡಿ ಕಾಸನ್ನ ಹೊತ್ತೊಯ್ದರು ಅನ್ನೋ ಆರೋಪ ವ್ಯಕ್ತವಾಗಿ ಬಕೆಟ್ನಲ್ಲಿ ಚಿಲ್ಲರೆ ಕಾಸನ್ನ ತೆಗೆದುಕೊಂಡು ಹೋಗುವ ದೃಶ್ಯ ಸೆರೆಯಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಯಿತು. ಆದರೆ ಈ ದೃಶ್ಯ ಕಿಡಿಗೇಡಿಗಳ ಕೃತ್ಯ ಅಂತ ದೇವಾಲಯದ ಆಡಳಿತ ಮಂಡಳಿ ಸ್ಪಷ್ಟನೆ ನೀಡಿದೆ. ಹಾಗಾದ್ರೆ ಯಾವುದು ಆ ದೇವಾಲಯ? ಅಲ್ಲಿ ನಡೆದಿದ್ದಾದರೂ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಆ ದೇವಾಲಯ ಪ್ರಶಾಂತ ಸ್ಥಳದಲ್ಲಿರುವ ಚೋಳರ ಕಾಲದ ಸುಮಾರು 1500 ವರ್ಷಗಳ ಹಳೆಯದಾದ ದೇವಸ್ಥಾನ. ಆದರೆ ಆ ದೇವಸ್ಥಾನವನ್ನ ರಕ್ಷಣೆ ಮಾಡಬೇಕಾದ ಅರ್ಚಕರೇ ದೇವಾಲಯದ ಹಣವನ್ನ ಬಕೆಟ್ನಲ್ಲಿ ಸಾಗಿಸುವ ದೃಶ್ಯ ಬೆಳಕಿಗೆ ಬಂದ ಆರೋಪ ವ್ಯಕ್ತವಾಗಿದೆ. ಹೌದು, ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ದೇವರ ಹೊಸಹಳ್ಳಿಯ ಶ್ರೀ ಭದ್ರಕಾಳಮ್ಮ ಸಮೇತ ವೀರಭದ್ರಸ್ವಾಮಿ ದೇವಾಲಯದಲ್ಲಿ ಈ ಘಟನೆ ನಡೆದಿದೆ ಎನ್ನುವ ಆರೋಪ ಕಂಡುಬಂತು. ಈ ಕಳ್ಳತನದ ಆರೋಪದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದಲ್ಲದೆ ಸಾಮಾಜಿಕ ಜಾಲತಾಣದಲ್ಲೂ ಈ ವಿಡಿಯೋ ವೈರಲ್ ಆಗಿದ್ದು ವಿಡಿಯೋ ವೀಕ್ಷಣೆ ಮಾಡಿದ ಭಕ್ತಾದಿಗಳು ಹಾಗೂ ಸಾರ್ವಜನಿಕರು ಎಂತಹ ಕಾಲ ಬಂತಪ್ಪ ಎನ್ನುತ್ತಿದ್ದಾರೆ. ಇನ್ನು ಈ ಘಟನೆಯಿಂದ ಭಕ್ತಾದಿಗಳಲ್ಲಿ ಆತಂಕ ಮನೆ ಮಾಡಿದೆ. ಈ ದೇವಾಲಯದಲ್ಲಿ ಪ್ರತಿ 6 ತಿಂಗಳಿಗೆ ಸುಮಾರು ಲಕ್ಷಗಟ್ಟಲೆ ಹುಂಡಿ ಹಣ ಸಂಗ್ರಹವಾಗುತ್ತೆ. ಈ ಘಟನೆಗೆ ಪ್ರತಿಕ್ರಿಯಿಸಿದ ದೇವಾಲಯದ ಪ್ರಧಾನ ಅರ್ಚಕ ಫಣಿಭೂಷಣ್ ಕುಮಾರ್, ಆ ವಿಡಿಯೋ ಕಿಡಿಗೇಡಿಗಳ ಕೃತ್ಯ, ದೇವಾಲಯದ ಅಭಿವೃದ್ಧಿ ಸಹಿಸಲಾರದವರು ಮಾಡಿದ ಹುನ್ನಾರ. ಕಳೆದ ಬಾರಿಗಿಂತ 4 ಲಕ್ಷ ಅಧಿಕ ಹುಂಡಿ ಹಣ ಈ ಬಾರಿ ಸಂದಾಯವಾಗಿದೆ. ಆದರೆ ಸ್ಥಳೀಯರ ಕುಮ್ಮಕ್ಕಿನಿಂದ ದೇವಾಲಯಕ್ಕೆ ಅಪಮಾನ ಮಾಡಬೇಕು ಅಂತ ಈ ಹೇಯ ಕೆಲಸ ಮಾಡಿದ್ದಾರೆ. ಪೊಲೀಸ್ ಮುಜರಾಯಿ ಇಲಾಖೆ ಸಮ್ಮುಖದಲ್ಲೇ ಹುಂಡಿ ಹಣ ಎಣಿಕೆಯಾಗಿದೆ. ಈ ವಿಡಿಯೋ ಪಿತೂರಿ. ಈ ವಿರುದ್ಧ ಮುಜರಾಯಿ ಇಲಾಖೆ ಸಹಕಾರದಿಂದ ಸೈಬರ್ ಕ್ರೈಮ್ಗೆ ದೂರು ನೀಡಲು ಚಿಂತಿಸಿದ್ದೇವೆ ಎಂದು ಸ್ಪಷ್ಟನೆ ನೀಡಿದರು. ದೇವಸ್ಥಾನ ಲಕ್ಷಾಂತರ ಜನ ಬಂದು ಹೋಗ್ತಾ ಇದ್ದಾರೆ. ಇಲ್ಲಿ ಪ್ರತಿ ವರ್ಷಕ್ಕೂ ಕೂಡ ಈ ದೇವಸ್ಥಾನ ಅಭಿವೃದ್ಧಿ ಕಾಣ್ತಾ ಇದೆ. ಈ ಅಭಿವೃದ್ಧಿನ ಸಹಿಸಲಾರದಲ್ಲಿ ಯಾರೋ ಕಿಡಿಗೇಡಿಗಳು ಸರ್ಕಾರದ ಅನುಮತಿಯಿಂದ ಸಹಾಯಕ ಆಯುಕ್ತರ ಅಧ್ಯಕ್ಷತೆ ಒಳಗೆ ಪೊಲೀಸ್ ಇದರೊಳಗಡೆ ಹುಂಡಿಯನ್ನು ಓಪನ್ ಮಾಡಿ ಎಣಿಸಿದ್ದಾರೆ. ಆ ಚಿಲ್ಲರೆ ವಿಭಾಗ ಮಾಡುವಾಗ ಅದನ್ನು ತೆಗೆದು ಬಕೆಟಲ್ಲಿ ಆ ಕಡೆ ಸುರಿ ಅಂತ ಹೇಳಿದ್ರು. ಅದನ್ನು ಸುರಿದಂಥ ಸಮಯದಲ್ಲಿ ಯಾರೋ ಕಿಡಿಗೇಡಿಗಳು ಅದರ ಮೊಬೈಲಲ್ಲೋ ಯಾವುದರೋ ರೆಕಾರ್ಡ್ ಮಾಡಿಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಬಿಟ್ಟಿದ್ದಾರೆ. ಇದು ನನ್ನ ಮನಸ್ಸಿಗೆ ತುಂಬ ನೋವಾಗ್ತಾ ಇದೆ. ಇದು ಪುರಾಣ ಪ್ರಸಿದ್ಧಿಯಾಗಿರ್ತಕ್ಕಂಥ ದೇವಸ್ಥಾನ, ಅದರಿಂದ ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೊಳ್ಳೋದಕ್ಕೆ ನಾವು ಮುಜರಾಯಿ ಇಲಾಖೆಗೂ ತಿಳಿಸಿದ್ದೀವಿ, ಪೊಲೀಸ್ನವ್ರಿಗೂ ಕೂಡ ಕಂಪ್ಲೇಂಟ್ ಮಾಡ್ತೀವಿ. ಇದ್ರ ಬಗ್ಗೆ ಯಾರೇ ಭಕ್ತರು ಕೂಡ ಗಮನ ಹರಿಸದೆ ಈ ದೇವಸ್ಥಾನದ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂಥ ಕಿಡಿಗಳಿಗೆ ಅದು ಸೂಕ್ತವಾಗತಕ್ಕಂಥ ಕ್ರಮ, ಕಾನೂನು ಕ್ರಮ ತಗೋಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಸರ್, ಇವಾಗ ಸಾಮಾಜಿಕ ಜಾಲತಾಣಗಳೆಲ್ಲ ಬರ್ತಾ ಇರೋದು ಅಪ್ಪಟ ಸುಳ್ಳು ಅಂತ ಹೇಳ್ತಾ ಇದ್ದೀವಿ. ಸಾಮಾಜಿಕ ಜಾಲತಾಣಗಳು ಬರ್ತಕ್ಕಂಥ ಅಪ್ಪಟ ಸುಳ್ಳು. ಇದು ಸಹಾಯಕ ಆಯುಕ್ತರು, DTA ಅವರು, ಅವರ ಒಂದು ಮುಜರಾಯಿ ಇಲಾಖೆಯ ಸಿಬ್ಬಂದಿಯಿಂದ ಕಾನೂನುಬದ್ಧವಾಗಿ ನಾನೇ ಪ್ರಧಾನ ಅರ್ಚಕರಾಗಿ ನನಗೂ ಒಂದು ನೋಟಿಸ್ ಕೊಟ್ಟಿರ್ತಾರೆ. ಅದರಲ್ಲಿ ನಾವು ಭಾಗವಹಿಸ್ತಕ್ಕಂಥ ಒಂದು ನಮ್ಮ ಕರ್ತವ್ಯ ಇರ್ತದೆ. ಅಲ್ಲಿ ಯಾವ ಹಣವನ್ನೆಲ್ಲ ಎಣಿಸಿ ನಮ್ಮ ಹತ್ರ ಕೂಡ ಒಂದು ಸಹಿಯನ್ನು ತಗೋತಾರೆ, ಅದೆಲ್ಲನೂ ಕೂಡ ಒಂದು ಬಂದೋಬಸ್ತಲ್ಲಿ ಪೊಲೀಸ್ ಬಂದೋಬಸ್ತಲ್ಲಿ ನಡೀತಕ್ಕಂಥದ್ದು. ಇಲ್ಲಿ ಯಾರೋ ಹುಂಡಿಯನ್ನು ಈಗ ತಾನೇ ನೋಡಿದೆ, ಅರ್ಚಕರು ಹುಂಡಿಗೆ ಕನ್ನ ಹಾಕಿದ್ದಾರೆ ಅಂತ ಮುಜರಾಯಿನವ್ರನ್ನ, ಅವೆಲ್ಲ ಸುಳ್ಳು, ಅಪ್ಪಟ ಸುಳ್ಳು. ಮತ್ತು ಇದರಿಂದ ಈ ಒಂದು ಅಭಿವೃದ್ಧಿ ಆಗಿರತಕ್ಕಂಥ ದೇವಸ್ಥಾನವನ್ನು ಅಧೋಗತಿಗೆ ತರಬೇಕು. ಇದಕ್ಕೆ ಕೆಟ್ಟ ಇನ್ನು ಈ ದೇವಾಲಯದ ಹುಂಡಿ ಎಣಿಕೆ ಕಾರ್ಯ ಪಾರದರ್ಶಕವಾಗಿದೆ. ಎಲ್ಲಾ ದಾಖಲೆಗಳನ್ನ ಮುಜರಾಯಿ ಇಲಾಖೆ ಹಾಗೂ ಬ್ಯಾಂಕಿಗೆ ಸಂದಾಯವಾಗಿದೆ. ಪುರಾತನ ದೇವಾಲಯಕ್ಕೆ ಮಸಿ ಬೆಳೆಯಬೇಕು. ಅಭಿವೃದ್ಧಿ ಸಹಿಸಲಾಗದವರು ಮಾಡಿರುವ ವಿಡಿಯೋ ಇದು. ಹಾಗೂ ಹುಂಡಿ ಎಣಿಕೆ ಸಂದರ್ಭದಲ್ಲಿ ಮುಜರಾಯಿ ಇಲಾಖೆ ಮುಖ್ಯಾಧಿಕಾರಿ ಶಿವಕುಮಾರಯ್ಯ, ಉಪತಹಶೀಲ್ದಾರ್ ಜುಂಜೇಗೌಡ, ಪೊಲೀಸ್ ಇಲಾಖೆ ಸಮ್ಮುಖದಲ್ಲೇ ನಡೆದ ಎಣಿಕೆಯಲ್ಲಿ ಹಾಗೂ ಹಣ ಲಪಟಾಯಿಸಲು ಸಾಧ್ಯವೇ ಇಲ್ಲ. ಬಕೆಟ್ ಉಪಯೋಗಿಸಿರುವ ಕಾರಣ ಚಿಲ್ಲರೆ ಹಣ ಎಣಿಕೆಯಲ್ಲಿ ಕಳೆದ ಬಾರಿ ವ್ಯತ್ಯಾಸವಾದ ಹಿನ್ನೆಲೆ ಈ ಬಾರಿ ಒಂದೊಂದಾಗಿ ಎಣಿಸುವ ಉದ್ದೇಶದಿಂದ ಪಕ್ಕಕ್ಕೆ ಸುರಿಯುವಾಗ ಕಿಡಿಗೇಡಿಗಳು ಹಣ ಕದ್ದೊಯ್ತಿದ್ದಾರೆ ಅಂತ ಬಿಂಬಿಸಿದ್ದಾರೆ. ಸಂಬಂಧಪಟ್ಟ ಎಲ್ಲ ಇಲಾಖೆಗಳ ಸಮ್ಮುಖದಲ್ಲಿ ಎಣಿಕೆ ಕಾರ್ಯ ನಡೆದಿದೆ ಅಂತ ದೇವಾಲಯದ ಮುಜರಾಯಿ ಇಲಾಖೆಯ ಪಾರೋಪತಿದಾರ್ ಪ್ರಭುದೇವ್ ತಿಳಿಸಿದರು. 15ನೇ ತಾರೀಕು ಸೋಮವಾರ ನಮ್ಮ DTA ಅವರು ಮತ್ತು ಸಹಾಯಕ ಆಯುಕ್ತರು ಮುಜರಾಯಿ ಇಲಾಖೆ ಬೆಂಗಳೂರು ಗ್ರಾಮಾಂತರ ಅವರ ನೇತೃತ್ವದಲ್ಲಿ ದೇವಸ್ಥಾನದ ಹುಂಡಿಯನ್ನು ಓಪನ್ ಮಾಡಿ ಅದನ್ನು ಇದು ಕಾನೂನು ಪ್ರಕಾರ ನಾವು ಎಣಿಕೆ ಮಾಡಿ ಅದನ್ನು ಬ್ಯಾಂಕಿಗೆ ಜಮಣೆ ಮಾಡಿದ್ದೀವಿ. ಈ ಸಾಮಾಜಿಕ ಜಾಲತಾಣಗಳಲ್ಲಿ ಇದ್ರ ಬಗ್ಗೆ ಕೈಯನ್ನು ಎತ್ತಿದ್ದಾರೆ ಅಂತ ಹೇಳ್ಬಿಟ್ಟು ಬರ್ತಾ ಇದೆ. ಇದು ಯಾರೋ ಕಿಡಿಗೇಡಿಗಳು ಮಾಡಿರೋ ಕೆಲಸ ಇದು. ನಾವು ಮಾಮೂಲಿ ವರ್ಷ ನಾವು ಕಾಯಿನ ತೂಕ ಹಾಕ್ತಿದ್ದೋ
ಒಂದು ಕಡೆ 1,000 ಕಾಯಿನ ಹಾಕಿ ಇನ್ನೊಂದು ಕಡೆ 1,000 ಕಾಯಿನ ಅಂತ ಆ ಥರ ತೂಕ ಮಾಡ್ತಿದ್ದ. ಒಂದು ಲಾಸ್ಟ್ ಟೈಮು ನಾವು ಬೇರೆಯವರಿಗೆ ಸರ್ ಇನ್ನೊಂದು ವಿಷಯ ಓಡಾಡ್ತಾ ಇದೆ, ಮುಜರಾಯಿ ಇಲಾಖೆ ಪರ್ಮಿಷನ್ ಇಲ್ದಲೇ ಉಂಡಿ ಹೊಡೆದಿದ್ದಾರೆ ಅಂತ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಇಲ್ಲ, ಅವರು ತಹಶೀಲ್ದಾರಿಗೆ, ಎ ಸಿ ಅವರಿಗೆ, ಡಿ ಸಿ ಅವರಿಗೆ ಎಲ್ಲ ಲೆಟ್ರ್ ಕೊಟ್ಟು ಅವ್ರ ಸಮ್ಮುಖದಲ್ಲೇ ಮಾಡಿರೋದು. ಸಹಾಯಕ ಆಯುಕ್ತರು ಸಹ ಬಂದಿದ್ದಾರೆ, ಇಲ್ಲಿಗೆ ಬಂದು ಮಾಡಿದ್ದಾರೆ. ಆ ಕಾಯಿಂದು ಲಾಸ್ಟ್ ಟೈಮು ವೇರಿಯೇಷನ್ ಆಯಿತು, ಅದಕ್ಕೋಸ್ಕರ ಎ ಸಿ ಅವರಿಗೆ ಇನ್ನಾದರೂ ಸಂಬಂಧಪಟ್ಟವರು ಎಚ್ಚೆತ್ತು ಕಿಡಿಗೇಡಿಗಳ ಕೃತ್ಯಕ್ಕೆ ಶಾಶ್ವತ ಬ್ರೇಕ್ ಹಾಕುವರು ಎಂಬುದನ್ನು ಕಾದು ನೋಡಬೇಕಿದೆ.